ಹಾಯ್ ನಮಸ್ಕಾರ, ಐಡಿಯಾ ನ್ಯೂಸ್ಗೆ ಸ್ವಾಗತ. ವೀಕ್ಷಕರೇ, ನೀರಾವರಿ ಇರತಕ್ಕಂಥ ರೈತರು, ಬೋರ್ವೆಲ್ ಇರತಕ್ಕಂಥ ರೈತರಿಗೆ ಒಂದು ಅತಿ ಕಡಿಮೆ ದರದಲ್ಲಿ ಕಡಿಮೆ ಸಮಯದಲ್ಲಿ ತಂತ್ರಜ್ಞಾನವನ್ನು ಇವತ್ತು ನಾವು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀವಿ. ಒಟ್ಟಾರೆ ಈ ತಂತ್ರಜ್ಞಾನವನ್ನು ನಾವು ಕೆಲವರು ನೋಡಿರ್ಬೋದು, ಕೆಲವರು ನೋಡದೇ ಇರ್ಬೋದು. ಕಡಿಮೆ ದರದಲ್ಲಿ ಕಡಿಮೆ ಸಮಯದಲ್ಲಿ ಅತಿ ಬೇಗನೆ ಬೋರ್ವೆಲ್ ಏನೇ ರಿಪೇರಿ ಆಗಿರಲಿ ಈಸಿಯಾಗಿ ಈಸಿ ಮೆಥಡ್ ಆಗಿ ಕೆಲಸ ಮಾಡಿ ನೀರು ಎತ್ತಿಕೊಡುವಂತ ಒಂದು ತಂತ್ರಜ್ಞಾನವನ್ನ ಹೈಡ್ರಾಲಿಕ್ ಮಿಷನ್ ಅನ್ನ ನಿಮ್ಗೆ ತೋರಿಸ್ತೀವಿ ಬನ್ನಿ. ಹೊಸ ಮಿಷನ್ ಬಂದು ಬೋರ್ಲಾರ್ ಇದ್ದಂಗೆ ಇತ್ತು. ಈಗ ಏನಂದ್ರೆ ಹೊಸ ಮಿಷನ್ ಅಲ್ಲಿ ಥ್ರೆಡ್ಡಿಂಗ್ ಹೋಗೋದಿಲ್ಲ, ಹೈಡ್ರಾಲಿಕ್ ಬೋರ್ವೆಲ್ ಟೈಪು, ಜನನು ಕಡಿಮೆ ಇದರಲ್ಲಿ ಯೂಸ್ ಆಗೋದು, ಮತ್ತೆ ಬೇಗ ಪಟಪಟ ಅಂತ ಕೆಲಸನೂ ಚೆನ್ನಾಗಿ ಸಾಗ್ತದೆ. ಅದೇ ಹೊಡ್ಕೊಂಡು ಇವರೇ ಹೊಡೆದ್ರು ಕೂಡ ಬರಲ್ಲ ಈಚೆ. ಮೋಟರ್ ಪಂಪು ಸೇಫ್ಟಿ, ಕೇಬಲ್ ಸೇಫ್ಟಿ, ಕೇಬಲ್ ರೌಂಡಿಂಗ್ ತಿರ್ಕೊಂಡು ಹೋಗಲ್ಲ, ಇದು ಸ್ಟ್ರೈಟ್ ಹೋಗುತ್ತೆ, ಅದರ ರೌಂಡಿಂಗ್ ತಿರ್ಕೊಂಡು ಹೋಗುತ್ತೆ. ಇವ್ರ ಎತ್ತಿ ಎತ್ತಿ ಬಿಡೋಷ್ಟು ಕೇಬಲ್ ಒಂದು 20 meters ಜಾಸ್ತಿ ಬೀಳ್ತದೆ, ಅದಕ್ಕೆ ಇದಕ್ಕೊಂದು 20 meters ಕಮ್ಮಿ ಬೀಳ್ತದೆ. ಗಾಡಿಗಿಂತ ಈ ಹೊಸ ಮಾಡಲ್ ಚೆನ್ನಾಗಿದೆ. ಈ ಹಳೆ ಮಾಡಲಲ್ಲಿ 6 to 7 ಕೆಲಸ ಮಾಡಬೇಕಾಗಿತ್ತು, ಈ ಹೊಸ ಮಾಡಲಲ್ಲಿ ಇಬ್ಬರೇ ಮಾಡ್ತಾರೆ. ಈ ಹೊಸ ಮಾಡಲಲ್ಲಿ ಏನನ್ನ ಬೋರ್ಡರ್ಸ್ ಬಂದು ಹಿಡ್ಕೊಂಡ್ರು ಚೆನ್ನಾಗಿ ಕಿತ್ಕೊಂಡ್ಬರುತ್ತೆ, ಹಳೆ ಮಾಡಲಲ್ಲಿ ಕಿಳ್ತಾ ಇರಲ್ಲ ಗಾಡಿ. ಇವಾಗ ಎದ್ದು ಬಂದಿರೋದ್ರಿಂದ ಥ್ರೆಡ್ ಹಾಕೋ ಕೂಡ ಬೇರೆ ಕಡೆ ಹೋಗಂಗಿಲ್ಲ, ಥ್ರೆಡ್ ಹಾಕೋ ಸಿಸ್ಟಮ್ ಕೂಡ ಅದೇ ಮಿಷಿನಲ್ಲೇ ಐತೆ. ನಾವೆಲ್ಲೂ ಬೇರೆ ಕಡೆ ಹೋಗಂಗಿಲ್ಲ, ಟೈಮ್ಗೆ ಬರ್ತಾರೆ, ಬೇಗ ಬರ್ತಾರೆ, ಬೇಗ ಕೆಲಸ ಆಗ್ತದೆ. ಜನ ಕೂಡ ಇದು ಗಂಟೆಗೆ ಒಂದು ಸತಿ ಗಂಟೆಗೆ ಒಂದು ಬೋರ್ ಎತ್ತಬಹುದು, ಆಗ 5 to 6 ಕೆಲಸ ಮಾಡಬೇಕಾಗಿತ್ತು. ಯಾವುದ್ರಲ್ಲಿ? ಹಳೆ ಇದರಲ್ಲಿ. ಈಗೆಲ್ಲ ಟೆಕ್ನಾಲಜಿ ಬಂದಮೇಲೆ ಇವ್ರು ತಂದಮೇಲೆ ಗಂಟೆಗೆ ಒಂದು ಬೋರ್ ಎತ್ತಬಹುದು. ನಾವು ಫೋನ್ ಮಾಡಿದ ತಕ್ಷಣ ಬಂದು ನಾವು ಇರಲಿ ಇಲ್ಲದೆ ಹೋಗಲಿ ತಾಳ್ಮೆಯಿಂದ ಕೆಲಸ ಮಾಡ್ತಾರೆ. ಅವರು ನಾವು ದುಡ್ಡು ಕೊಡ್ತೀವಿ, ದುಡ್ಡು ಥರ ದುಡ್ಡು ನೋಡೋದಿಲ್ಲ, ಅವ್ರ ಥರ ಸಮಾಧಾನವಾಗಿ ಅವ್ರ ಕೆಲಸ ಮಾಡ್ದಂಗೆ ಮಾಡ್ಕೊಂಡು ಹೋಗ್ತಾರೆ, ನಾವು ಇರಲಿ ಇಲ್ಲದೆ ಹೋಗಲಿ ಮಾಡ್ಕೊಂಡು ಹೋಗ್ತಾರೆ. ಅಂದ್ರೆ ಸುಮಾರು ಜನರು ಸುಮಾರು ವರ್ಷಗಳಿಂದ ಹಳೆ ಯಂತ್ರಗಳನ್ನ ಉಪಯೋಗಿಸಿ ನಾನಾ ರೀತಿಯ ಕಷ್ಟಗಳನ್ನ ಅನುಭವಿಸಿದ್ದಾರೆ. ಆದ್ರೆ ಈಗ ಬಂದಿರತಕ್ಕಂತ ಹೊಸ ಟೆಕ್ನಾಲಜಿ ಹೈಡ್ರಾಲಿಕ್ ಏನ್ ಇಂಜಿನ್ ಇದೆ, ಆ ಇಂಜಿನ್ ಅನ್ನ ನಿಮ್ಗೆ ತೋರಿಸ್ತಾ ಇದ್ದೀವಿ. ಯಾವ ಯಾವ ರೀತಿ ಯಾವ ಯಾವ ಹಳ್ಳಿಗಳಲ್ಲಿ ಯಾವ ರೀತಿ ಇದನ್ನು ಬಳಸ್ಕೊಂಡಿದ್ದಾರೆ, ಇದನ್ನು ಬಳಸಿರತಕ್ಕಂತ ರೈತರು ಕೂಡ ನಮ್ ಜೊತೆ ಇದ್ದಾರೆ. ಬನ್ನಿ, ಅವರು ಯಾವ ರೀತಿ ಮಾತಾಡ್ತಾರೆ ನೋಡೋಣ. ಸರ್, ನಮ್ಮ ಹೆಸರು ಪ್ರಕಾಶ್ ಅನ್ಬಿಟ್ಟು, ನಾವು ರೈತರು, ಕೂತಂಡಹಳ್ಳಿ ಗ್ರಾಮ. ನೈಟ್ ಅಲ್ಲಿ ಡೇ ಅಲ್ಲಿ ಎಷ್ಟೊತ್ತಲ್ಲಿ ಆದ್ರೆ ಫೋನ್ ಮಾಡ್ಲಿ ಬರ್ತಾರೆ, ಕೆಲಸ ಮುಗಿಸ್ಕೊಡ್ತಾರೆ. ನೀರು ಏನಾದರೂ ರಿಪೇರಿ ಆಗಿಬಿಟ್ರೆ, ತೋಟಗಳು ಒಣಗ್ತಾ ಇದ್ರೆ ಬರ್ತಾರೆ. ನೈಟ್ 12 o'clock ಫೋನ್ ಮಾಡಿದ್ರು ಬರ್ತಾರೆ. ಅದೇನಾದ್ರು ತೊಂದರೆ ಇದ್ರೆ, ಕೇಬಲ್ ಬ್ಲಾಸ್ಟ್ ಆಗಿರೋದು, ಕೇಬಲ್ ಏನಾದ್ರು ತೊಂದರೆ ಆಗಿದ್ರೆ, ಒಂದು ಫೇಸ್ ಏನಾದರೂ ಹೋಗಿದ್ರೆ ಬಂದು ರೆಡಿ ಮಾಡಿಕೊಟ್ಬಿಟ್ಟು ಇದು ವಿತಿನ್ 1/2 hour ರೆಡಿ ಮಾಡಿಕೊಟ್ಟು ಹೋಗ್ತಾರೆ ಸರ್. ಇದು ಬಂದಮೇಲೆ 75 ಅಂತಿದ್ರು ನಮಗೆ 1 hour ಒಳಗಡೆ ಮುಗಿಸ್ಕೊಟ್ಬಿಡ್ತಾರೆ, 1/2 hour ಆಗಲಿ 3/4 hour ಒಳಗಡೆ ನಮ್ಮ ಕೆಲಸ ಮುಗಿಸ್ಕೊಡ್ತಾರೆ. ರೈತರಿಗೆ ತುಂಬ ಅನುಕೂಲ, ನಮ್ಮಂಥ ರೈತರಿಗೆ ತುಂಬ ಅನುಕೂಲ ಆಗಿದೆ ಸರ್ ಇದು. ಸರ್, ಇಲ್ಲಿ ಒಂದು ವೇಳೆ ಥ್ರೆಡ್ಡಿಂಗ್ ಏನಾದರೂ ಹೋಗಿ ಥ್ರೆಡ್ಡಿಂಗ್ ಹಾಕ್ಸ್ಕೊಳ್ಬೇಕು, ನಾವು ಟ್ರ್ಯಾಕ್ಟ್ರಲ್ಲಿ ತುಂಬ್ಕೊಂಡೋಗಲಿ, ಟಂಪಾಲಲ್ಲಿ ತುಂಬ್ಕೊಂಡೋಗಿ ಬೇರೆ ಕಡೆ ಮಾಡಿಸ್ಕೊಂಡು ಬರಬೇಕಾಗಿತ್ತು. ಈಗ ಆ ತೊಂದರೆ ಏನಿಲ್ಲ ರೈತರಿಗೆ, ನಮ್ಮಂಥ ರೈತರಿಗೆ ಇಲ್ಲೇ ಗಾಡಿಲೇ ಆ ಫೆಸಿಲಿಟಿ ಇದೆ, ಇಲ್ಲೇ ಥ್ರೆಡ್ಡಿಂಗ್ ಹಾಕಿ ಇಲ್ಲೇ ಕುಳಿಸ್ತಾರೆ. ಸಿಸ್ಟಮಲ್ಲಿ ಇದೆ, ತುಂಬ ಚೆನ್ನಾಗಿದೆ. ಮೊದಲು ತುಂಬ ಲೆಂತ್ ಇತ್ತು, ಈಗ 30 lengths ಬಂದಿದೆ. 30 lengths ಎಷ್ಟು ನಿಮಿಷ ಲೆಕ್ಕಬಹುದು? 30 lengths 1 hour. 1 hour ಬೇಕು ಸರ್. 1 hour ಅಲ್ಲಿ ಎತ್ತಿ 2 hours ಕಂಪ್ಲೀಟ್ ಆಗುತ್ತೆ. ಆದರೆ ಹಳೆ ಗಾಡಿಯಲ್ಲಿ ಇದ್ದಿದ್ರೆ 3 to 3.5 hours 3 hours ಮೇಲೆ ಆಗ್ತಾಯಿತ್ತು. ಬೋರ್ವೆಲ್ ಒಂದು 20 lengths ತೆಗಿಬೇಕಂದ್ರೆ 4-5 hours ಆಗುತ್ತೆ ಹಳೆದ್ರಲ್ಲಿ. ಇದರಲ್ಲಿ ಆರಾಮಾಗಿ ಒಂದು 1/4 hour 20 lengths ಮೇಲೆ ತೆಗೆದು ಬಿಡ್ಬೋದು. ಹಳೇದು ಸ್ವಲ್ಪ ಬಾಧೆ ಆಗಿತ್ತು ಜನ ಎತ್ತಾಕ ಮಾಡಕ, ಇದು ಬಂದಾಗಿನಿಂದ ಸ್ವಲ್ಪ ಆರಾಮಾಗಿ ಬೇಗ ಕೆಲಸ. ಈಗ ಎಲ್ಲ ಟೆಕ್ನಿಕಲ್ ತಾನೆ, ತಿರುವಂಗಿಲ್ಲ ಮಾಡಂಗಿಲ್ಲ, ಸ್ವಿಚ್ ಹಾಕಿದ್ರೆ ಆರಾಮಾಗಿ ಎಳಿತದೆ ಬರ್ತದೆ. ಚೆನ್ನಾಗಿ ಕೆಲಸ ಮಾಡುತ್ತೆ, ಲೇಬರ್ ಕಡಿಮೆ ಇರ್ತಾರೆ,
ಚೆನ್ನಾಗಿ ಕೆಲಸ ಮಾಡುತ್ತೆ ಇಬ್ಬರು ಆಳು ಇದ್ರೆ ಕೆಲಸ ಮಾಡ್ಕೊಂಡು ಹೋಗಬಹುದು ಆರಾಮಾಗಿ ಎಲ್ಲ ಎರಡೆರಡು ನಿಮಿಷಕ್ಕೊಂದಲ್ಲಿ ಅಂತ ಇಳಿಸ್ತಾರೆ ಸರ್ ತುಂಬಾ ಚೆನ್ನಾಗಿ ಇಳಿಸ್ತಾರೆ ಅಂತಕ್ಕೆ 2 ಮಿನಿಟ್ಸ್ ಲೆಕ್ಕದಲ್ಲಿ ಇರ್ತಾರೆ ಸರ್ ಏನು ವ್ಯತ್ಯಾಸ ಬರಲ್ಲ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನಮ್ಮ ಕೋಲಾರದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ 2022 ಹತ್ತನೇ ತಿಂಗಳಲ್ಲಿ ಈ ಒಂದು ಟೆಕ್ನಾಲಜಿಯನ್ನ ಒಬ್ಬ ಐಟಿಐ ಓದುತ್ತಿರುವ ವಿದ್ಯಾರ್ಥಿ ನೇರವಾಗಿ ಅವರೇ ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ ಕೋರೇಚರ್ ಮಾಡಿರ್ತಕ್ಕಂಥ ಒಬ್ಬ ನಮ್ಮ ಐಟಿಐ ಮಾಡಿರ್ತಕ್ಕಂಥ ವ್ಯಕ್ತಿ ವಿದ್ಯಾರ್ಥಿ ಏನ್ ಹೇಳ್ತಾರೋ ನೋಡೋಣ ಬನ್ನಿ ಸರ್ ನಮ್ಮ ಹೆಸರು ನವೀನ್ ಅಂತ ಶ್ರೀ ಚೌಡೇಶ್ವರಿ ಇಂಜಿನಿಯರಿಂಗ್ ವರ್ಕ್ಸ್ ಅನ್ನೋ ಒಂದು ಸಂಸ್ಥೆಗೆ ಓನರ್ ನಾನು ನನ್ನ ಅಪ್ಪ ಅವರು ಹಳೆ ಕಾಲದಲ್ಲಿ ಚಿನ್ಪುಲ್ಲಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಆಮೇಲೆ ಹಳೆ ಗಾಡಿ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ರು ನಾವು ಜೊತೆಲಿ ಮಾಡ್ತಾ ಇದ್ರು ಕೆಲಸ ಆದರೆ ಟೀಮ್ ಸರಿಯಾಗಿ ಹೋಗಕ್ಕಾಗ್ತಾ ಇಲ್ಲ ಕೆಲಸ ಮಾಡೋಕ್ಕಾಗ್ತಾ ಇರಲಿಲ್ಲ ಲೇಬರ್ ಪ್ರಾಬ್ಲಮ್ ತುಂಬ ಇದೆ ಸರ್ ನಾನು ಆ್ಯಕ್ಚುಲಿ ಡಿಪ್ಲೊಮಾ ಮೆಕ್ಯಾನಿಕಲ್ ಎಜುಕೇಷನ್ ಆಗಿದೆ ನಂದು ಆ ಥರ ಮಾಡ್ಬಿಟ್ಟು ಕೆಲಸ ಮಾಡ್ತಿರ್ಬೇಕಾದ್ರೆ ನನಗೆ ಐಡಿಯಾ ಬಂತು ಕಡಿಮೆ ಸಮಯದಲ್ಲಿ ರೈತರು ಚೆನ್ನಾಗಿ ಸರ್ವಿಸ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಆಗ ನಾನು ಅಲ್ಲಿ ಇಲ್ಲಿ ಸುತ್ತಾಡಿ ನೋಡಿ ಸಿಸ್ಟಮ್ ನೋಡಿ ನಂದೇ ವರ್ಕ್ಶಾಪ್ ಇದೆ ಸರ್ ಇಲ್ಲಿ ಚೌಡೇಶ್ವರಿ ಇಂಜಿನಿಯರ್ಸ್ ವರ್ಕ್ಶಾಪ್ ಇದೆ ಮ್ಯಾನುಫ್ಯಾಕ್ಚರ್ ಮಾಡಿದ್ದು ನಾವೇ ನಿಮ್ಗೆ ಇಡೀ ಕೋಲಾರ ತಾಲೂಕಿಗೆ ಫಸ್ಟ್ ಈ ಗಾಡಿ ತಂದಿದ್ದು ನಾನೇ ಸರ್ ಫಸ್ಟು ಮುಂಚೆ ನಮ್ಮ ಅಪ್ಪ ಚಿನ್ಪುಲ್ಲಿ ಕೆಲಸ ಮಾಡ್ತಾಯಿದ್ರು ಒಂದು ಹಳೆ ಜೀಪು ಮ್ಯಾನ್ಯಲ್ ಸಿಸ್ಟಮ್ ಇಟ್ಕೊಂಡು ಕೆಲಸ ಮಾಡ್ತಾಯಿದ್ರು ನಾನು ಸ್ವಲ್ಪ ಕೆಲಸ ದಿನ ಅದ್ರ ಕೆಲಸ ಮಾಡಿದ್ದೆ ಆದರೆ ಕೆಲಸನೂ ಅಷ್ಟು ಆಗ್ತಾಯಿಲ್ಲ ಸರ್ ಒಂದು ಗಂಟೆ ಕೆಲಸ ಮಾಡೋದು ಒಂದು ದಿನ ಎಲ್ಲ ಮಾಡ್ಬೇಕಾಯ್ತಾರಲ್ಲಿ ಈ ಥರ ಸಮಸ್ಯೆ ಇದ್ದಾಗ ನಾನು ಯೋಚನೆ ಮಾಡಿ ಈ ಥರ ಗಾಡಿ ತಂದೆ ಸರ್ ಈಗ ಇದು ತಂದ ಮೇಲೆ ರೈತರು ತುಂಬ ಅನುಕೂಲ ಆಗಿದೆ ಸರ್ ಒನ್ ಅವರಲ್ಲಿ ಸಿ 60 ರೂಪಾಯಿ ಪೆತ್ತಿ ಇಳಿಸ್ಬಿಡ್ತೀವಿ ಸರ್ ಆದರೆ ರೈತರನ್ನ ಇದರಲ್ಲಿ ತುಂಬ ಸ್ವಲ್ಪ ಫ್ರೀ ಸರ್ವಿಸ್ ಮಾಡಿದ್ದೀನಿ ಸರ್ ಬಡವ್ರಿಗೆ ಜೀವನ ಇಲ್ದಿರೋರಿಗೆಲ್ಲ ಫ್ರೀ ಸರ್ವಿಸ್ ಮಾಡಿದ್ದೀನಿ ಇದರಲ್ಲ ಇಬ್ಬರು ಹೋಗ್ತೀವಿ ಕೆಲಸ ಮಾಡೋಕ್ಕೆ ಆರಾಮ ಅರ್ಧ ಗಂಟೆಗೆ ಒಂದು ಪಾಯಿಂಟಲ್ಲಿ ಮುಸ್ಕೊಂಡ್ಬಿಡ್ತೀವಿ ಕೆಲಸ ಸರ್ ಮತ್ತು ಇದರಲ್ಲಿ ಒಂದು ಲೇಡೀಸ್ ಸದಸ್ಯರ ಕೆಲಸ ಮಾಡೋದು ಸರ್ ನಮಗೆ ಒಂದೇ ಲಿವರ್ ಆಪರೇಟಿಂಗ್ ಅಷ್ಟೇ ಲಿವರ್ ಮೇಲೆ ಕೆಲಸಕ್ಕೆ ಮೆಲುಕು ಹೋಗುತ್ತೆ ಸ್ಟಾಪಿಂಗ್ ಅಷ್ಟೇ ಆರಾಮ ಕೆಲಸ ಮಾಡ್ಬೋದು ತುಂಬ ಫಾಸ್ಟಾಗಿ ಕೆಲಸ ಆಗ್ತದೆ ಹಾಗಂತ ರೈತಕ್ಕೆ ಪ್ರೈಸು ಜಾಸ್ತಿ ಇಲ್ಲ ಸರ್ ಸೇಮ್ ರೇಟಲ್ಲೇ ಹಳೆ ಗಾಡಿ ಏನು ರೇಟ್ ಅದೇ ರೇಟ್ ಮಾಡ್ತಾಯಿದ್ವಿ ಫಾಸ್ಟ್ ಕೆಲಸ ಆಗುತ್ತದೆ ಬೆಳೆ ಒಣಗಿ ಬಿಡೋಲ್ಲ ಟೈಮ್ ಸರಿಯಾಗಿ ಕೆಲಸ ಆಗುತ್ತೆ ಸರ್ ಈ ದಸರಾ ಹಬ್ಬಕ್ಕೆ ವರ್ಷ ಹೋದ ಸಕ್ಕ ಗಾಡಿ ತೊಗೊಂಡಿದ್ದು ಹೊಸ ಗಾಡಿ ತೊಗೊಂಡು ನಾವು ಮ್ಯಾನುಫ್ಯಾಕ್ಚರ್ ಮಾಡಿದ್ದು ಸ್ಟೆಪ್ ಇದೆ ಮ್ಯಾನುಫ್ಯಾಕ್ಚರ್ ಮಾಡಿದ್ದು ನಾವೇ ನಿಮ್ಗೆ ಯಾವುದೋ ಇಂಟ್ರೆಸ್ಟ್ ಇದ್ದರೆ ಗಾಡಿ ಮಾಡಿಸೋದ್ರಲ್ಲೇ ಮಾತ್ರ ಬನ್ನಿ ಫಸ್ಟ್ ಕ್ಲಾಸ್ ಗಾಡಿ ಮಾಡಿಕೊಡ್ತೀವಿ ಅತಿ ಕಡಿಮೆ ಬೆಲೆಯಲ್ಲಿ ರೀಸನಬಲ್ ಪ್ರೈಸಲ್ಲಿ ಗಾಡಿ ಮಾಡಿಕೊಡ್ತೀವಿ ಫಸ್ಟ್ ಕ್ಲಾಸ್ 100 ರೂಪಾಯಿ ಬಿದ್ದರೆ ಆರಾಮಾಯ್ತು ಸರ್ ಗಾಡಿ ಇದು ವೀಕ್ಷಕರೇ ರೈತರೇ ತಡೆಯಾಕೆ ಇಂಥ ಅವಕಾಶವನ್ನು ಪ್ರತಿಯೊಬ್ಬರು ಬಳಸ್ಕೊಳ್ಳಿ